ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರ್ಮಲಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಎಲ್ಲರೂ ಆರಾಮಾಗಿದ್ದೀರಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಮೊನ್ನೆ ನಮ್ಮ ತಂಗಿಯರು ಹಂಪಿ ಮತ್ತು ಹೊಸಪೇಟೆ ಟೂರ್ ಹೋಗಿದ್ರಂತ ಹೇಳಿದ್ನಲ್ಲ ಸ್ನೇಹಿತರೆ, ಅದು ಭಾಗ ಒಂದಕ್ಕೆ ನೀವು ಭಾಗ ಒಂದು ಅಂತ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೆ. ಯಾಕಂದರೆ ತುಂಬ ಲೆಂತಿ ಆಗಿತ್ತು, ಸೊ ಹಂಗಾಗಿ ಲೆಂತ್ ಆದರೆ ಇಂಟ್ರೆಸ್ಟಿಂಗ್ ಬರಲ್ಲ ನಿಮಗೆ ಅಂತ ಅಂತ ಅಂದ್ಕೊಂಡು ನಾನೇ 10-10 ನಿಮಿಷದ ವಿಡಿಯೋ ಆಗಿ ಮಾಡಬೇಕು. ಅವ್ರಿಗೆ ಇಂಟ್ರೆಸ್ಟ್ ಬರುತ್ತಾ, ಪ್ಲೇಸ್ ಬಗ್ಗೆ ನಾಲೆಜ್ ಬರುತ್ತಾ, ಅವ್ರಿಗೂ ಎಲ್ಲಾದರೂ 1 ಡೇ 2 ಡೇಸ್ ರಜೆ ಸಿಕ್ಕರೆ, ಮನೆ ಯಜಮಾನ್ರಿಗೆ ರಜೆ ಸಿಕ್ಕರೆ ಮತ್ತು ಮಕ್ಕಳಿಗೆ ರಜೆ ಸಿಕ್ಕರೆ ಅವರು ಹೋಗಿ ಬರ್ತಾರ ಅನ್ನೋ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇಳ್ಕಲ್ಲ ಹುನಗುಂದು ಆ ಕಡೆಯೆಲ್ಲ ಕುಷ್ಟಗಿ ಕಡೆಯಲ್ಲವರು ಯಾವಾಗಲೂ ಹೋಗ್ತಾ ಇರ್ತೀವಿ ನಾವು. ಹಂಪಿಗೆ ಸ್ವಲ್ಪ ಸಮೀಪ ಆಗುತ್ತಾ, ಪಕ್ಕದಲ್ಲೇ ಆಗುತ್ತಾ, ಹೊಸಪೇಟೆ ಮತ್ತು ಇಳ್ಕಲ್ಲಿಗೆ 2 ಅವರ್ ಜರ್ನಿ ಅಷ್ಟೇ. ಸೊ ಹಂಗಾಗಿ ಅನೇಕ ಬಾರಿ ಹೋಗಿ ಬಂದಿದ್ದೀವಿ. ಮತ್ತು ನಾನು ಅಲ್ಲೇ ಓದಿರೋದ್ರಿಂದ, ಅಂದರೆ ಗಂಗಾವತಿಯಲ್ಲಿ ಓದಿರೋದು, ಗಂಗಾವತಿ ಮತ್ತು ಹಂಪಿಗೆ ಓನ್ಲಿ 12 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್. ಹಳ್ಳಿಗಳಿಗೆ ಬಸ್ ಹೋಗ್ತಾವಲ್ಲ, ಅಲ್ಲೇ ಗಂಗಾವತಿಯಿಂದ ಹಳ್ಳಿಗಳಿಗೆ ಬಸ್ ರೆಗ್ಯುಲರ್ ಆಗಿರ್ತವೆ. ಸೊ ಹಂಗಾಗಿ ಹೋಗೋರಿಗೇನು ಪ್ರಾಬ್ಲಮ್ ಇರೋಂಗಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. 1 ದಿನ 2 ದಿನ 4 ದಿನ ರಜೆ ಸಿಕ್ಕರೆ ಖಂಡಿತವಾಗಿ ಹಂಪಿನ ನೋಡಲೇಬೇಕು ನೀವು. ಅಲ್ಲಿ ಕಾಲಿದ್ದವರು ಹಂಪಿ ನೋಡಬೇಕು, ಕಣ್ಣಿದ್ದವರು ಕಾಶಿ ನೋಡಬೇಕು ಅನ್ನೋ ಥರ ನಾನು ಮೊನ್ನೆನೇ ಹೇಳಿದ್ದೆ. ಯಾಕಂದರೆ ಅಷ್ಟೊಂದು ಅಡ್ಡಾಡುವಂಥ ಪ್ಲೇಸಸ್ಗಳಾದವು, ಕೃಷ್ಣದೇವರಾಯರು ಅರಮನೆ, ಕಮಲ್ ಮಹಲ್ ಮತ್ತು ಸ್ನಾನಗೃಹ, ಅನೇಕ ಇನ್ನೂ ಅನೇಕ ದೇವಸ್ಥಾನಗಳು ಅಲ್ಲಿ ಅದಾವು. ಮತ್ತು ಅಂಜನಾದ್ರಿ ಬೆಟ್ಟ ಅಂತ ಆಂಜನೇಯ ಹುಟ್ಟಿದ್ದು ಸ್ಥಳ ಕೂಡ ಅದೇ. ಸೊ ಹಂಗಾಗಿ ಅಂಥ ಮಹಾನ್ ದೇವತೆಗಳು ಹುಟ್ಟಿದಂಥ ಸ್ಥಳದಲ್ಲಿ ನಾವು ಹೋಗಿ ಬರ್ತೀವಿ, ನಮಗೆ ಸಮೀಪ ಆಗ್ತೈತಿ ಅನ್ನೋದು ಒಂದು ಅನ್ನುವಂಥ ಒಂದು, ಅಷ್ಟೊಂದು ಸಮೀಪದಲ್ಲಿ ಇದ್ದೀವಿ ಅಂತಂದರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಅಂಜನಾದ್ರಿ ಬೆಟ್ಟದಕ್ಕಂತೂ ನಾವು ಜಾಸ್ತಿ ಸಲ ಹೋಗಿ ಬಂದಿದ್ದೀವಿ ಸ್ನೇಹಿತರೆ. ಹಂಗಾಗಿ ಇವತ್ತು ಅದೇ ವಿಡಿಯೋನ ಹಾಕ್ತೀನಿ, ನೋಡಿರಿ, ಖುಷಿ ಪಡ್ರಿ ಇವತ್ತು. ಮತ್ತು ಇವತ್ತು ಇನ್ನೊಂದು ಇನ್ಕ್ಲೂಡ್ ಮಾಡ್ತೀನಿ, ಏನಪ್ಪ ಅಂದರೆ ಹೊಸಪೇಟೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಿದ್ರು ನಮ್ಮ ತಂಗಿಯರು, ಅದನ್ನು ಸೇರಿಸ್ತೀನಿ ಸ್ನೇಹಿತರೆ. ನಾನು ವಿಡಿಯೋಗೆ ಯಾವ ಥರ ಸಪೋರ್ಟ್ ಮಾಡ್ತಿರಲಿಲ್ಲ ಅದೇ ಥರನೇ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡ್ರಿ, ಇದೆ ಅಂಜನಾದ್ರಿ ಬೆಟ್ಟ ಅಂತ. ಎಷ್ಟು ದೊಡ್ಡ ಎತ್ತರಕ್ಕೆ ಅಂಜನಾದ್ರಿ ಇದೆ. ಇದು ಆನೆಗುಂದಿ ಅನ್ನುವ ಊರಿನ ಪಕ್ಕದಲ್ಲಿ ಬರುತ್ತಾ, ಆನೆಗುಂದಿ ಗಂಗಾವತಿಗೆ ಪಕ್ಕದಲ್ಲೇ ಆಗುತ್ತಾ, ಆನೆಗುಂದಿ ಮತ್ತು ಹಂಪಿ ಗಂಗಾವತಿ ಅಲ್ಲೇ ಬರುತ್ತಾ ಸ್ನೇಹಿತರೆ. ಬಸ್ಸುಗಳು ಎಲ್ಲ ಇದಿರುತ್ತಾ. ಇದು ನಂದನವನ ಅಂತ ಒಂದು ಉದ್ಯಾನವನ ಬರುತ್ತಾ. ಇಲ್ಲಿ ಎಲ್ಲರೂ ಸೇರಿ ಒಂದು ಫೋಟೋ ಶೂಟಿಂಗಿಗೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡ್ರಿ ಎಷ್ಟೊಂದು ರೋಮಾಂಚನವಾಗಿದೆ, ಎಲ್ಲ ಗುಡ್ಡ ಬೆಟ್ಟ ಈ ಥರ ಎಲ್ಲ ಹತ್ತಿ ಬರಬೇಕಂತ ಹೇಳ್ತೀನಿ. ವಯಸ್ಸಾದವರಿಗಿದ್ರೆ ಅವರಿಗೆ ಆಟೋದ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೂ ನನಗೆ ಅಡ್ಡಾಡೋದಾಗಲ್ಲ, ನೋಡೋಕ್ಕಾಗಲ್ಲ ಅಂತ ಅನ್ನೋ ಒಂದು ಯೋಚನೆನೇ ಬಿಟ್ಟು ಬಿಡಬೇಕಾಗುತ್ತಾ ಸ್ನೇಹಿತರೆ. ಅಷ್ಟೆಲ್ಲ ನೋಡ್ಕೊಂಬಂದು ಇಲ್ಲೇ ಹಂಪಿ ಹೊಸಪೇಟೆಗೆ ಬಂದಿದ್ದಾರೆ ನೋಡ್ರಿ. ಹೊಸಪೇಟೆ ಹುಲಿಗೆಮ್ಮ ಅಂದರೆ ಒಂದು ಪ್ರಸಿದ್ಧವಾದ ಒಂದು ದೇವಸ್ಥಾನವಾಗಿದೆ, ಎಲ್ಲರೂ ಇಲ್ಲಿಗೆ ಬರ್ತಾರೆ. ಈಗ ಅನೇಕ ಭಕ್ತರು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೆ ಅಮ್ಮನ ದರ್ಶನ ಪಡೆಯಲು ಎಷ್ಟೊಂದು ಕ್ಯೂ ಇತ್ತು ಅಂತ ನೋಡ್ರಿ. ಒಳಗಡೆ ನಾವು ಹೋದಾಗೂ ಕೂಡ ಒಳಗಡೆ ಪರ್ಮಿಷನ್ ಇದ್ದಿಲ್ಲ ಮೊಬೈಲ್ಗೆ, ಹಂಗಾಗಿ ಅವರು ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇಲ್ಲಿ ತುಂಗಭದ್ರಾ ಡ್ಯಾಮ್ ಬರುತ್ತಲ್ಲ, ಡ್ಯಾಮಲ್ಲಿ ಕೆಲವೊಂದಿಷ್ಟು ಹಡಗುಗಳು ಮತ್ತು ಶಿಪ್ಪು ಬೋಟ್ಗಳು ಎಲ್ಲ ಇರ್ತಾವೆ, ಅದರಲ್ಲಿ ಹೋಗಿ ಎಂಜಾಯ್ ಮಾಡಿ ಬರ್ಬೋದು. ಅದೇ ಥರ ನಮ್ಮ ತಂಗಿಯವರು ಎಲ್ಲರೂ ಕೂಡಿ ಎಂಜಾಯ್ ಮಾಡಿದ್ದಾರೆ ನೋಡ್ರಿ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ. Thank you.
ಸ್ನೇಹಿತರೇ, ಇವರೇ ನೋಡ್ರಿ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಯಜಮಾನ್ರು ಅಷ್ಟು ಸೇರಿ ಹೋಗ್ಯಾರ. ಫುಲ್ ಮಜಾ ಮಾಡಾಕತ್ತಾರ. ಎಲ್ಲ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗ್ತಾರೆ ವರ್ಷಕ್ಕೊಮ್ಮೆ ಅವರು. ಫ್ರೆಂಡ್ಸ್ ಅವರು ಪ್ರತಿ ವರ್ಷವೂ ಅವರು ಒಂದು ವರ್ಷಕ್ಕೊಂದು ಟೈಮ್ ಟೂರ್ ಮಾಡ್ತಾರಂತ ಫ್ಯಾಮಿಲಿ ಸಮೇತ. ನಮ್ಮ ತಂಗಿದು ಈಗ ನ್ಯೂ ಮ್ಯಾರಿಡ್ ಕಪಲ್ ಅಲ್ಲ, ಹಂಗಾಗಿ ಈ ವರ್ಷ ನಮಗೆ ಗೊತ್ತಾಯಿತು ಅವರು ಟೂರ್ ಮಾಡ್ತಾರಂತ. ಸೊ ಅವರು ಕರ್ಕೊಂಡು ಹೋಗಿದ್ದಾರೆ ನೋಡ್ರಿ. ಈಗ ಹೊಸಪೇಟೆಯಲ್ಲಿ ಹುಲಿಗೆಮ್ಮನ ದೇವಸ್ಥಾನದಲ್ಲಿ ಇದ್ದಾರಂತಲೇ ಹೇಳ್ಬೋದು. ಸ್ನೇಹಿತರೇ, ಅವರು ಎಲ್ಲರೂ ಫ್ಯಾಮಿಲಿ ಸಮೇತ ಬೋಟಲ್ಲಿ ಹೋಗ್ತಾ ಇದ್ದಾರೆ ನೋಡ್ರಿ. ಬೋಟಲ್ಲಿ ಫುಲ್ ಭಯ ಆಗಿತ್ತಂತ, ಒಂದು ಟೈಮು ಹೋಗಿದ್ದೇ ಇಲ್ಲ ಅಂತ ಎಷ್ಟು ವರ್ಷದವರೆಗೂ ಅವಳು, ಹಂಗಾಗಿ ಫುಲ್ ಭಯ ಆಗಿಬಿಡಿತ್ತು ನನಗೆ ಅಂತ ಹೇಳ್ತಾನೆ ಇದ್ಲು ನನ್ನ ಮುಂದೆ. ನೋಡಿ ಸ್ನೇಹಿತರೆ, ಇವಳು ನನ್ನ ಕೊನೆಯ ತಂಗಿ, ಅಂದರೆ ಲಾಸ್ಟ್ ತಂಗಿ ನಮಗೆ. ಮೊನ್ನೆ ಮ್ಯಾರೇಜ್ ಆಗಿದೆ, ಲಾಕ್ಡೌನಲ್ಲಿ ಮ್ಯಾರೇಜ್ ಆಗಿದೆ. ಸೊ ಅವರೆಲ್ಲ ಫ್ಯಾಮಿಲಿ ನೋಡ್ರಿ, ಅವ್ರ ಮುಂದೆ ಕುಂತಾರು. ಫಾದರು ನಮ್ಮ ತಂಗಿ ಹೆಸರು ಗೌರಿ ಅಂತ, ನಮ್ಮ ತಂಗಿ ಹಸ್ಬೆಂಡ್ ನೇಮು ವಿನೋದ್ ಅಂತ, ಅವರು ಪ್ರೀತಿಯಿಂದ ಪಿಂಟು ಪಿಂಟು ಅಂತ ಕರೀತಾರೆ. ಸೊ ಪಿಂಟು ಗೌರಿ ಅವರು ಇವರೇ ನೋಡ್ರಿ. ಅವ್ರ ತಂದೆ ಮತ್ತು ಅವ್ರ ತಾಯಿ, ಅವರಿಗೆ ಇವ್ರಿಗೆ ಪಿಂಟು ಅವ್ರಿಗೊಬ್ಬರು ತಮ್ಮ ಇದ್ದಾರೆ, ಅವ್ರ ತಮ್ಮ ತಮ್ಮನೇ ವೈಫು, ಮತ್ತು ಅವ್ರ ಅಕ್ಕ ಇದ್ದಾರೆ, ಅವ್ರ ಅಕ್ಕ ಅವ್ರ ಅಕ್ಕನ ಮಕ್ಕಳು, ಅವರ ಅತ್ತೆ ಸೋದರತ್ತೆ, ಅಂದರೆ ನಮ್ಮ ತಂಗಿ ಗಂಡನ ಸೋದರತ್ತೆ, ಎಲ್ಲರೂ ಒಂದು 8-10 ಜನ ಆಗಿರ್ಬೋದು ಸ್ನೇಹಿತರೆ. ಎಲ್ಲರೂ ಫುಲ್ ಖುಷಿ ಖುಷಿಯಿಂದ ವರ್ಷಕ್ಕೊಮ್ಮೆ ಅಂದರೆ ಇಯರ್ಲಿ ಒನ್ ಟೈಮ್ ಟೂರ್ ಮಾಡ್ತಾರಂತ ನೋಡ್ರಿ. ನೀವು ಮಜಾ ಮಾಡಿರಿ, ನೀವು ಇದೇ ಥರನ ಟೂರ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಜೀವನದೊಳಗೆ ಏನಿಲ್ಲ ಸ್ನೇಹಿತರೆ, ಖುಷಿ ಖುಷಿಯಾಗಿರೋದು ಇದ್ದಷ್ಟು ದಿನ ಖುಷಿ ಖುಷಿಯಾಗಿರೋದು ಅಷ್ಟೇ ಮೇನು. ಇರುವಷ್ಟು ದಿನ ಖುಷಿಯಾಗಿರೋದು ನೆಮ್ಮದಿಯಿಂದ ಇರೋದು, ಆದಷ್ಟು ಕೆಟ್ಟದ್ದು ಮಾಡಲಾರ್ದೇ, ನಮ್ಮ ಕೈಲಿ ಆಗಲಿಲ್ಲ ಒಳ್ಳೆಯದು ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಕೆಟ್ಟದ್ದು ಮಾಡದೇ ಇರೋದು ಇದೇ ಮನುಷ್ಯನಿಗೆ ಬೇಕಾಗಿರುವಂಥದ್ದು, ಇದೇ ಧರ್ಮ ಅಂತ ಹೇಳ್ತೀನಿ ಸ್ನೇಹಿತರೆ. ನಮಗೆ ಒಳ್ಳೇದು ಮಾಡೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದಂದರೂ ಮಾಡೋಕ್ಕೆ ಹೋಗಬಾರ್ದು. ಇದ್ದಷ್ಟು ದಿನ ನೆಮ್ಮದಿಯಿಂದ ಎಲ್ಲರ ಜೊತೆಗೂ ಖುಷಿ ಖುಷಿಯಾಗಿ ನೋಕ್ಕೊತ ಇದ್ರೆ ಅದೇ ಒಂದು ಖುಷಿ ಅಂತಲೇ ಹೇಳ್ತೀನಿ. ಸ್ನೇಹಿತರೆ, ವಿಡಿಯೋನ ಕೊನೆ ತನಕ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕೊನೆ ತನಕ ನೋಡಿರಿ ವಿಡಿಯೋನ. ಪವರ್ ಅಂತ ಐತಲ್ಲ.
ರಾತ್ರಿ ಹೋಗ್ರೂರೈತಿ ಇಲ್ಲ ಬಂದ ಆಕೆ ಏನೋ ಲೀಡ್ ಮಾಡ್ತೀನಿ ಅಂದ್ರೆ ಇಲ್ಲ ನೀವು ಅಲ್ಲಿಗೆ ಹೋದ್ರ ಇವ್ರು ಬಾಬಾ ಕೊತ್ತೇನು ಇಲ್ಲ ಬರೋದ ಆಕೆ ಯೋಜನೆ ಕೊಟ್ಟು ಯೋಜನೆ ಹಾಕೋತೀನಿ ಕೊಡ್ತಾ ಇದ್ರ ಸರಿ ಬರಲ್ಲ ಅವಿ ಬಾ
ಇಟ್ಸ್ ನೈಸ್ ಮೇಡಮ್. ಹಾ ಚಲೋ ಆಗುತ್ತೆ ನೋಡ್ರಿ ಅದು ರಾತ್ರಿ ಹೋಗ. ಸ್ನೇಹಿತರೆ, ಇಷ್ಟೊತ್ತು ನೋಡ್ಕೊಂಬಂದ್ರಲ್ಲವ, ನಿಮಗೆ ಹೇಗೆ ಅನ್ನಿಸ್ತು? ಇದು ಆಲಮಟ್ಟಿ ಡ್ಯಾಮ್ ನೋಡ್ರಿ. ಮತ್ತೆ ಅಲ್ಲಿ ಬಿಜಾಪುರಕ್ಕೂ ಹೋಗೋ ದಾರಿಯಲ್ಲಿ ಆಲಮಟ್ಟಿ ಬರುತ್ತಾ, ಅಥವಾ ಆಲಮಟ್ಟಿ ಡ್ಯಾಮ್ ಅಂತ ನೋಡ್ಕೊಂಡು ಹೋದ್ರಂಥ ಮೈ ಮರೆಸುವ ರೋಮಾಂಚನವಾಗುತ್ತಾ ಸ್ನೇಹಿತರೆ. ಇಂಥ ಅದ್ಭುತ ತಾಣಗಳನ್ನು ನಮ್ಮ ಹತ್ತಿರದಲ್ಲಿ ಇದ್ದು ಕೂಡ ನೋಡಿದ್ರಲ್ಲ. ಹಾಗಾಗಿ ಎಲ್ಲರೂ ಹತ್ರ ಹತ್ರ ಇರುವಂಥ ಪ್ಲೇಸ್ಗಳನ್ನು, ಪ್ರಸಿದ್ಧವಾದ ತಾಣಗಳನ್ನಾದರೂ ನೋಡ್ರಿ ಅಂತ ಕೇಳ್ತೀವಿ. ಆಲಮಟ್ಟಿಯಲ್ಲಿಯೂ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ದೊಡ್ಡ ಪ್ರಮಾಣದ ಒಂದು ಡ್ಯಾಮ್ ಇದೆ ಸ್ನೇಹಿತರೆ. ನಾವು ಅಲ್ಲಿಗೆ ಹೋಗಿ ಬಂದಿದ್ದೀವಿ ಅಂತ ಹೇಳ್ತೀನಿ. ನೋಡ್ರಿ, ಇಲ್ಲಿವರೆಗೂ ನಿಮಗೆ ಅಷ್ಟೊಂದು ನಮ್ಮ ತಂಗಿ ನೀವು ನೋಡಲಿ ಅಂತ ನನಗೋಸ್ಕರ ಮತ್ತು ನಿಮಗೋಸ್ಕರ ವಿಡಿಯೋ ಮಾಡಿ ಕಷ್ಟಪಟ್ಟು ತಾನೇನು ಪ್ಲೇಸ್ನ ಆ ಕಡೆ ಈ ಕಡೆ ಸ್ವಲ್ಪ ನೋಡ್ದಿನಿ. ಇಷ್ಟೊಂದು ಕ್ಲಿಯರಾಗಿ ಒಂದು ಡ್ಯಾಮ್ಗಳಾಗಲಿ, ನದಿಗಳಾಗಲಿ, ದೇವಸ್ಥಾನಗಳನ್ನಾಗಲಿ ಇಷ್ಟೊಂದು ಕಷ್ಟಪಟ್ಟು ಮಾಡ್ಯಾಳ. ಅದು ಆಕೆಗೆ ಪ್ರತಿಫಲ, ತಕ್ಕ ಪ್ರತಿಫಲ ಸಿಗಬೇಕಾದ್ರೆ ನೀವು ನನ್ನ ವಿಡಿಯೋನ ನೋಡಬೇಕಂತ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿರಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಮಗೆ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಒಂದು ಕಮೆಂಟ್ ನಮಗೆ ಒಂದು ಸ್ಫೂರ್ತಿದಾಯಕವಾಗಿರುತ್ತಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ನಮಸ್ಕಾರ, ಸಿ ಯು ಸ್ನೇಹಿತರೆ, ಬಾಯ್ ಬಾಯ್.